ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಖತ್ ಟೇಸ್ಟಿಯಾಗಿರುವಂಥ ಎಗ್ ಗ್ರೇವಿ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬಾ ಸುಲಭ ನೋಡಿ. ನಾನಿಲ್ಲಿ ಇದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಪೂರ್ತಿಯಾಗಿ ಮುಳುಗುವಷ್ಟು ನೀರು ಹಾಕೋಬೇಕು. ಅದಾದಮೇಲೆ ಮೊಟ್ಟೆ ಹಾಕೋಬೇಕು. ಒಂದು 8 ಮೊಟ್ಟೆನ ನಾನಿಲ್ಲಿ ಬೇಯಿಸೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 15 ನಿಮಿಷ ಬೇಯಿಸ್ಕೊಳ್ಬೇಕು ಮೊಟ್ಟೆನ. ಬೇಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮೊಟ್ಟೆನ. ಈ ಥರ ನೋಡಿ ಪರ್ಫೆಕ್ಟಾಗಿ ಬೇಯಬೇಕಂದ್ರೆ ಒಂದು 15 ನಿಮಿಷ ನೀವು ಮೊಟ್ಟೆನ ಬೇಯೋಕ್ಕೆ ಬಿಡಬೇಕು. ಇವಾಗ ಸಿಪ್ಪೆ ತೆಗೆದಾದ್ಮೇಲೆ ನಾನಿಲ್ಲಿ ಮೊಟ್ಟೆನ ಕಟ್ ಮಾರ್ಕನ್ನು ಕೊಟ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಅರ್ಧಕ್ಕೆ ನೀವು ಕಟ್ ಮಾರ್ಕ್ ಕೊಡಬೇಕು. ಒಳಗಡೆ ಇರುವಂಥ ಎಲ್ಲೋ ಭಾಗನ ಕಟ್ ಮಾಡಬೇಡಿ. ಜಸ್ಟ್ ಮೇಲುಗಡೆ ಲೇಯರ್ ಏನಿರುತ್ತೆ ನೋಡಿ ವೈಟು, ಅದನ್ನು ಮಾತ್ರ ಈ ಥರ ಕಟ್ ಮಾಡ್ಕೋಬೇಕು. ಅರ್ಧ ಭಾಗ ಮಾತ್ರ ಪೂರ್ತಿಯಾಗಿ ಕಟ್ ಮಾಡಬೇಡಿ, ಆವಾಗ ಪುಡಿ ಪುಡಿ ಆಗುತ್ತೆ. ಇದೇ ಥರ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅರಶಿನ ಪುಡಿ, ಗರಂ ಮಸಾಲ, ಅಚ್ಚಕಾರದ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಎಣ್ಣೆನಲ್ಲಿ ಪೂರ್ತಿಯಾಗಿ ಮಸಾಲೆ ಏನಿದೆ ನೋಡಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಉಪ್ಪು, ನಾನು ಆವಾಗಲೇ ಹೇಳಿದಾಗ ಉಪ್ಪನ್ನು ಹಾಕ್ಕೊಂಡಿದ್ದೆ, ಹಾಕ್ಕೊಂಡಿರಲಿಲ್ಲ, ಇವಾಗ ಹಾಕ್ಕೊಂಡೆ. ಉಪ್ಪನ್ನು ಹಾಕ್ಕೋಬೇಕು, ಆವಾಗ ಮೊಟ್ಟೆಗೆ ಹಿಡಿಯತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಟ್ಟೆನ ಮೀಡಿಯಂ ಉರಿಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷ ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮೊಟ್ಟೆನ. ಆವಾಗ ಟೇಸ್ಟು ಏನಿದೆ ನೋಡಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಸಾಫ್ಟಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಮೊಟ್ಟೆ, ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಬೇರೆ ಪ್ಲೇಟ್ಗೆ ನಾನಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಟುಕೊಳ್ತೀನಿ. ಈ ಥರ ನೋಡಿ ಮಸಾಲೆ ಎಲ್ಲ ಮೇಲುಗಡೆ ಒಂದು ಕೋಟಿಂಗ್ ಬಂದಿರಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಸಾಲೆಗೆ ಹಿಡಿದಿದ್ರೆ ಮಸಾಲೆ. ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಬೆಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಈರುಳ್ಳಿನ, ದೊಡ್ಡದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ ಮಾಡ್ತಾ ಇರುವಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದೇ ಮಾಡ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಹಾಕೋಬೋದು, ಟೇಸ್ಟ್ ಬರುತ್ತೆ. ಹೋಟ್ಲಲ್ಲೆಲ್ಲ ಹಾಕ್ತಾರೆ. ಇವಾಗ ನೋಡಿ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಅರ್ಧ ಅರ್ಧ ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಜೊತೆಗೆ ಒಂದು ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 3 ಟೊಮೆಟೋನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಇವಾಗ ನೋಡಿ ಒಂದು 5-10 ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದೆ, ಅದನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನು. ನೀವು ಒಣ ಮಸಾಲೆಗಳನ್ನ ಇಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬಲಿಲ್ಲ ಅಂದರೆ ಮೇಲುಗಡೆ ಜೀರಿಗೆ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಹಾಕ್ಕೋಬೋದು, ಅಥವಾ ಎಗ್ ಮಸಾಲ ಇದ್ದರೆ ಎಗ್ ಮಸಾಲ ಕೂಡ ಹಾಕ್ಕೋಬೋದು ನೋಡಿ. ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ. ಇದಕ್ಕೆ ನೋಡಿ ಡೈರೆಕ್ಟಾಗಿ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ನಿಮ್ಗೆ ಎಷ್ಟು ನೀರು ಬೇಕು ಅನ್ನೋದನ್ನ ನೋಡ್ಕೊಂಡು ಹೆಚ್ಚಿಸ್ಕೊಳ್ಳಿ. ನಾನು ಇಲ್ಲಿ 1 ಜಾರ್ ಆಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಸಾಂಬಾರು ಮಾಡ್ತಾಯಿಲ್ಲ ಇಲ್ಲಿ, ಗ್ರೇವಿ ಮಾಡ್ತಾಯಿದ್ದೀನಿ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಜೊತೆ ಪೂರ್ತಿಯಾಗಿ ಬೇರಿಬೇಕು. ನಾವು ಹಸಿ ಮಸಾಲೆ ಆಗಿರೋದ್ರಿಂದ ಹಾಕಿರೋದು, ಸ್ವಲ್ಪ ಹೊತ್ತು ಕುದಿಬೇಕಿದು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಅಚ್ಚಕಾರದ ಪುಡಿ 1-2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಲ್ಲಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, ಧನಿಯಾ ಪೌಡ್ರ್ 1 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ, ಆ ಗ್ರೇವಿ ಜೊತೆಗೆ ಬೇರಿಬೇಕು. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಮಾಡಬೇಕು ಅಂದ್ಕೊಂಡ್ರೆ ಅಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ. ಟ್ರಸ್ಟ್ ಮೀ, ಇದನ್ನು ನಾನು ಮಾಡಿದಾಗ ತುಂಬಾ ಇಷ್ಟಪಟ್ಟರು ಪ್ರತಿಯೊಬ್ಬರು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಖಂಡಿತ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ಈ ಮೆಥಡಲ್ಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿಗೆ ಯಾವುದೇ ರೀತಿ ತೆಂಗಿನಕಾಯಿ ಎಲ್ಲ ಸೇರಿಸಿಲ್ಲ, ಜಸ್ಟು ಟೊಮೆಟೊ, ಈರುಳ್ಳಿ, ಒಣ ಮಸಾಲೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇನ್ನೇನು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಕಸೂರಿ ಮೆತಿ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೆತಿ ಹಾಕ್ಕೊಂಡ್ರೆ ಒಂದು ಒಳ್ಳೆಯ ಪರಿಮಳ ಬರುತ್ತೆ, ಒಂದು ಟೇಸ್ಟ್ ಬರುತ್ತೆ. ಹೋಟೆಲ್ ರೆಸ್ಟೋರೆಂಟ್ ಟಚ್ನ ಕೊಡಬೇಕು ಅಂದರೆ ನೀವು ಕಸೂರಿ ಮೆತಿ ಹಾಕಲೇಬೇಕು, ಆವಾಗಲೇ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಇವಾಗ ನೋಡಿ ಕುದೀತಾ ಇದೆ, ಇವಾಗ ಕುದೀತಾ ಇರುವಂಥ ಈ ಗ್ರೇವಿ ಮೇಲುಗಡೆ ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ನೀವು ಮೊಟ್ಟೆ ಚೆನ್ನಾಗಿ ಅದು ಗ್ರೇವಿ ಬೆಂದಾದಮೇಲೆ ಹಾಕೋಬೇಕು. ಆಲ್ರೆಡಿ ಮೊಟ್ಟೆನ ಬೇಯಿಸಿರೋದ್ರಿಂದ ಇದನ್ನು ಮೊಟ್ಟೆ ಹಾಕಾದಮೇಲೆ ಜಾಸ್ತಿ ಕುದಿಸೋ ಆಗುತ್ತೆ ಎಲ್ಲ. ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಟ್ಟರೆ ಸಾಕು, ಮಸಾಲೆ ಎಲ್ಲ ಹಿಡ್ಕೊಂಡಿರುತ್ತೆ ಮೊಟ್ಟೆಗೆ. ಇದಾದಮೇಲೆ ನೋಡಿ ಮುಚ್ಚಳ ಓಪನ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಕೈಯಿಂದ
ಮಿಕ್ಸ್ ಮಾಡ್ಕೊಂಬಿಡಬೇಕು. ಸ್ಪೂನನ್ನು ಹಾಕ್ಬಿಡಿ, ಯಾವಾಗ ಬಡಿಸ್ಬೇಕೋ ಆವಾಗ ಒಂದೊಂದು ಮೊಟ್ಟೆ ಹಾಕಿ ಗ್ರೇವಿ ಜೊತೆಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನ್ ಪರೋಟ, ಚಪಾತಿ, ಜೋಳದ ರೊಟ್ಟಿ ಅಥವಾ ರಾಗಿ ಮುದ್ದೆ ಗುತ್ ಕೂಡ ತುಂಬ ರುಚಿಯಾಗಿರುತ್ತೆ. ಓನ್ಲಿ ರೈಸ್ ಮಾಡಿಕೊಂಡ್ರು ಕೂಡ ಇದು ಸೂಟ್ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ನೀವು ಕೂಡ ಇದೇ ಮೆಥಡನ್ನು ಫಾಲೋ ಮಾಡಿಕೊಂಡು ಈ ಥರ ಸಿಂಪಲ್ ಮಸಾಲೆ ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡು ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಯಾವತ್ತಾದರೂ ಮೊಟ್ಟೆ ಗ್ರೇವಿ ಮಾಡ್ಕೋಬೇಕಂದ್ರೆ ಇದನ್ನೇ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.